ಹಾಗೆ ಇವತ್ತಿನ ಬೆಳಗಿನ ತಿಂಡಿ ಇಡ್ಲಿ ಮಾಡಿದ್ದೆ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ನಾನು ಭಗವದ್ಗೀತೆ ಓದ್ತೀನಿ. ಫಸ್ಟ್ ಟೈಮ್ ಚಿಟ್ಟೆ ಆಟಾಡ್ತೀರ? ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಮಂಗಳವಾರ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಿದ್ದೀನಿ. ಟೈಮ್ ಒಂದು 10 ಗಂಟೆ ಆಗಿದೆ. ಸ್ವಲ್ಪ ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕು. ಪ್ರೀತಿದು ಡಿಸ್ಚಾರ್ಜ್ ಇದೆ, ಜೊತೆಗೆ ಸಿಂಚುಗೆ ಚೆಕಪ್ ಮಾಡಿಸ್ಬೇಕು, ಜೊತೆಗೆ ನಾನು ಕೂಡ ಥೈರಾಯ್ಡ್ ಟೆಸ್ಟಿಗೆ ಹೇಳಿದ್ದಾರೆ. ಹಾಗಾಗಿ ನನಗೆ ಚೆನ್ನಾಯಪಟ್ಟಣದಲ್ಲೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ಹಾಸನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ರಾಜೀವ್ ಶಾಪ್ ಗುರುರಾಜ್ ಡಾಕ್ಟ್ರು ಅವರು ತುಂಬಾ ಚೆನ್ನಾಗಿ ಥೈರಾಯ್ಡ್ಗಾಗಿರ್ಬೋದು, ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಗೆ, ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂಗೆ ತುಂಬ ಚೆನ್ನಾಗಿ ಒಳ್ಳೆ ಮೆಡಿಸಿನ್ನ ಕೊಡ್ತಾರೆ. ಹಾಗಾಗಿ ನಾನು ಅಲ್ಲೇ ತೋರಿಸ್ಕೊಂಬರೋಣ. ಥೈರಾಯ್ಡ್ಗೆ ಟೆಸ್ಟ್ ಮಾಡಿಸಿ ನೋಡೋಣ ಅಂತ ಹೇಳಿದ್ರೆ, ಅಂದರೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀನಲ್ಲ, ಹಾಗಾಗಿ ಕೆಲವೊಂದ್ಸಲ ಎಲ್ಲ ಇ ಸಿ ಜಿ ಎಲ್ಲ ಮಾಡಿಸೋದು ನಾರ್ಮಲ್ ಅಂತ ಬಂದಿದೆ. ಅದಕ್ಕೇ ಕೆಲವೊಂದ್ಸಲ ಥೈರಾಯ್ಡ್ ಏನಾರು ಇದ್ದರೆ ಆ ಥರ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಸಿಮ್ಟಮ್ಸ್ ಈ ಥರ ಇರುತ್ತೆ. ಒಂದ್ಸಲ ತೋರಿಸ್ಕೊಂಬಿಡಿ, ಒಂದ್ಸಲ ಬ್ಲಡ್, ಒಂದ್ಸಲ ನೀವು ಯಾವಾಗಲೂ ಮಾಡಿಸಿಲ್ಲ ಅದು ಥೈರಾಯ್ಡ್ ಟೆಸ್ಟು. ಹಾಗಾಗಿ ಮಾಡಿಸ್ಕೊಳ್ಳಿ ಅಂತ ಹೇಳಿದರೆ, ನನಗೆ ಚೆನ್ನಾಯಪಟ್ಟಣದಲ್ಲಿ ಅಷ್ಟು ರಿಸಲ್ಟ್ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ಹಾಸನ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಪ್ರೀತಿಗೆ ಇವತ್ತು ಡಿಸ್ಚಾರ್ಜ್ ಅಲ್ವಾ, ಸಂಜೆವರೆಗೂ ಅಲ್ಲೇ ಹಾಸ್ಪಿಟಲಲ್ಲಿ ಇದ್ದು ಸಂಜೆ ಅವ್ರ ಜೊತೆನೇ ಬರೋಣ ಅಂದ್ಕೊಂಡಿದ್ದೀವಿ. ಸಿಂಚುಗೆ ರಜಾ ಹಾಕ್ತೀನಿ, ಅವಳಿಗೂ 6 ಮಂತ್ ಚೆಕಪ್ ಇದೆ. ಬೆಂಗಳೂರಿಗೆ ಹೋಗಬೇಕಿತ್ತು, ಸದ್ಯಕ್ಕೆ ಅವ್ರ ಹತ್ರನೇ ತೋರಿಸ್ಕೊಂಬರೋಣ. ಅವರು ಸ್ವಲ್ಪ ಚೆನ್ನಾಗಿ ನೋಡ್ತಾರೆ, ನೋಡೋಣ. ಅವರೊಂದ್ಸಲ ಸ್ಟಾರ್ಟಿಂಗಲ್ಲಿ ಅವಳನ್ನ ಅವರೇ ನೋಡಿದ್ದು, ಅದಾದಮೇಲೆ ನಾವು ರಾಮಯ್ಯ ಕರ್ಕೊಂಡೋಗಿದ್ದು. ಅದಕ್ಕೆ ಒಂದ್ಸಲ ಅವಳ ರಿಪೋರ್ಟ್ ಎಲ್ಲನೂ ತೋರಿಸ್ಕೊಂಡು, ಹಾಗೆ ಅವಳಿಗೆ ಸ್ವಲ್ಪ ಹೆಡ್ಡೇಕ್ ಆಗ್ತಾ ಇದೆ ತುಂಬ, ಅದಕ್ಕೆ ಒಂದು ಸ್ವಲ್ಪ ಅವ್ರು ಚೆನ್ನಾಗಿ ಒಳ್ಳೆ ಚೆನ್ನಾಗಿ ನೋಡ್ತಾರೆ. ಆಯ್ತಾ? ಹಾಗೆ ಭಗವದ್ಗೀತೆ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ನಾನು ಭಗವದ್ಗೀತೆ ಓದಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಅದಕ್ಕೆ ನಾನು ತರಿಸ್ಕೊಳ್ಳೋಣ ಬುಕ್ನ ಅಂತ ಹುಡುಕ್ತಿದ್ದೆ. ಆಗ ಅಕ್ಕ ನಮ್ಮನೇಲೇ ಇದೆ, ನಾನು ಸುಮ್ಮನೆ ಇಟ್ಟಿದ್ದೀನಿ, ನಾನೇನು ಓದಿಲ್ಲ, ಸುಮ್ಮನೆ ಇದೆ ಮನೇಲಿ. ಅದ್ರ ಬದಲು ನೀನು ಹೆಂಗೂ ಓದಬೇಕು ಅಂತ ಇಷ್ಟಪಡ್ತಾ ಇದೆಯಲ್ವಾ, ನಾನೇ ತಂದುಕೊಡ್ತೀನಿ, ತರಿಸ್ಕೋಬೇಡ ಅಂತ ಅಂದ್ಲು. ಹಾಗಾಗಿ ಅವಳು ತಂದುಕೊಟ್ಲು ನಿನ್ನೆ, ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನನಗೆ ಸಮಯ ಸಿಕ್ಕಾಗೆಲ್ಲ ಭಗವದ್ಗೀತೆ ಓದೋಣ ಅಂದ್ಕೊಂಡಿದ್ದೀನಿ. ಇದರಿಂದ ಮನಸ್ಸಿಗೆ ತುಂಬ ಶಾಂತಿ ಸಿಗತ್ತೆ, ಅಂದರೆ ಚಂಚಲ ಮನಸ್ಸನ್ನು ಸಮತಟ್ಟಾಗಿ ಮಾಡುತ್ತೆ ಅಂತ ಸುಮಾರು ಜನ ಕೇಳಿದ್ದೀನಿ. ಭಗವದ್ಗೀತೆ ಓದಿರೋರಿಗೆ ತಾಳ್ಮೆ ಬರುತ್ತೆ. ಹಾಗಾಗಿ ನನಗೂ ತುಂಬಾ ದಿನದಿಂದ ಕನಸಿತ್ತು ಭಗವದ್ಗೀತೆ ಓದಬೇಕು, ಟೈಮ್ ಸಿಕ್ತಾಗೆಲ್ಲ ಅಂತ. ಅಕ್ಕನೇ ತಂದುಕೊಟ್ಟಿದ್ದಾಳೆ, ಅದಕ್ಕೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಣ. ನನಗೆ ಫ್ರೀ ಆದಂಥ ಟೈಮಲ್ಲಿ, ಮಡಿಯಾಗಿದ್ದಂಥ ದಿನಗಳಲ್ಲಿ ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮನ್ನು ಶೇರ್ ಮಾಡಿದೆ. ಯಾರಿಗೆಲ್ಲ ಭಗವದ್ಗೀತೆ ಓದಬೇಕು ಅಂತ ಇಷ್ಟ ಇದೆ, ಆದಷ್ಟು ಬೇಗ ಬೇಗ ತರಿಸ್ಕೊಂಡು ಓದಿ, ತುಂಬಾ ವಿಚಾರಗಳಿದೆ ತಿಳ್ಕೊಳ್ಳೋದಕ್ಕೆ. ನಾನು ಸುಮಾರು ವೀಡಿಯೋಸ್ಗಳು ನೋಡಿ ಇನ್ಸ್ಪೈರ್ ಆಗಿ ಓದಬೇಕು ಅಂತ ಅಂದ್ಕೊಂಡಿರೋದು, ಹಾಗಾಗಿ ನಿಮ್ಮನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿನದ ಕನಸು ನನಗೆ ಭಗವದ್ಗೀತೆ ಓದಬೇಕು ಅಂತ. ನನಗೆ ಮಹಾಭಾರತ ಧಾರಾವಾಹಿ ಬರೋದಲ್ವ ಹಿಂದಿಯಲ್ಲಿ, ಆ ಸಾಂಗ್ ಕೇಳಿಬಿಟ್ರೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ, ಮೈರೊಮ್ಮ ನಿಂತ್ಕೊಳ್ಳುತ್ತೆ. ಆ ಧಾರಾವಾಹಿ ನೋಡ್ತಾ ನೋಡ್ತಾನೆ ಇನ್ಸ್ಪೈರ್ ಆಗಿರೋದು ಅರ್ಧ ನಾನು ಭಗವದ್ಗೀತೆ ಓದಬೇಕು ಅಂತ. ಅದು ನಮ್ಮ ಕನ್ನಡದಲ್ಲಿ ಓದಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಇತ್ತು. ನಾನು ಅಂದ್ಕೊಂಡಿದ್ದೆ ಭಗವದ್ಗೀತೆ ಸಾಂಸ್ಕ್ರಿಟಲ್ಲಿ ಇರುತ್ತೆ ಅಂತ, ಅಥವಾ ಹಿಂದಿಯಲ್ಲಿ ಇರುತ್ತೆ ಅಂತ. ಅಕ್ಕ ಆಮೇಲೆ ಕನ್ನಡದಲ್ಲೂ ಇರುತ್ತೆ, ನನ್ನ ಹತ್ರ ಐತೆ ಕನ್ನಡದ ಬುಕ್ಕು, ನಾನು ತಂದ್ಕೊಡ್ತೀನಿ ಬಿಡು ಅಂತ ಅಂದ್ಲಲ್ಲ, ಖುಷಿಯಾಯಿತು. ಅದಕ್ಕೆ ನಾನು ಇನ್ನೊಂದು ಟೈಮ್ ಸಿಕ್ಕಿದಾಗೆಲ್ಲ ಭಗವದ್ಗೀತೆ ಓದ್ತೀನಿ. ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ, ನಮ್ಮ ಇಂಡಿಯಾ ದೇಶ, ಅಪ್ಪ ನಮ್ಮ ಭಾರತ ದೇಶ, ಒಂಥರ ಮೈ ಚುಮ್ಮನತ್ತೆ ಇದೆಲ್ಲ ನೋಡಿದಾಗ. ಏನಂತೀರ? ಇನ್ನು ನಾನು ಭಗವದ್ಗೀತೆ ಓದ್ತೀನಿ. ಹಾಗೆ ನನ್ನ ವಿಡಿಯೋ ನೋಡೋವಂಥವ್ರು, ಭಗವದ್ಗೀತೆ ಓದಬೇಕು ಅಂತ ಆಸಕ್ತಿ ಇರೋವಂಥವ್ರು, ಆದಷ್ಟು ಬೇಗ ನನ್ನ ಜೊತೆಗೇ ನೀವು ಸಹ ತರಿಸ್ಕೊಂಡು ಓದಿ. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ, ಸುಮಾರು ಜನದ ಎಕ್ಸ್ಪೀರಿಯೆನ್ಸ್ ಕೇಳಿ ನನಗೂ ಇನ್ಸ್ಪೈರ್ ಆಗಿರೋದು ನಾನು ಕೂಡ. ಹಾಗಾಗಿ ಸರಿ, ಪೂಜೆ ಮಾಡಿ ಸ್ವಲ್ಪ ರಿಪೋರ್ಟೆಲ್ಲ ಎತ್ತಿಟ್ಕೊಬೇಕು ಅವಳದು. ಹಾಗೆ ನಂದೇನಿಲ್ಲ, ನನಗೆ ಮಾಮೂಲಿಯಾಗಿ ಹೇಳಿದಾರಲ್ಲ, ಹಾಗೇ ಕೇಳಿಕೊಂಡು ಮಾಡಿಸ್ಕೊಂಡು ಬರ್ತೀನಿ. ಅವಳದು ಮೇಯ್ನಾಗಿ ತೊಗೊಬೇಕು ನಾನು. ಹಾಗೆ ಇವತ್ತಿನ ಬೆಳಗಿನ ತಿಂಡಿ ಇಡ್ಲಿ ಮಾಡಿದ್ದೆ, ಸಾಕು. ಏನಂದರೆ ಬರೋದೇನಾದ್ರು ಲೇಟ್ ಆದರೆ ಆಗತ್ತೆ ಅಂದ್ಬಿಟ್ಟು ದೇವರಾಜಿಗೆ ಇಟ್ಟಿದ್ದೀನಿ. ನಮ್ಮದೆಲ್ಲ ತಿಂಡಿ ಆಯಿತು, ಮತ್ತೆ ಇದನ್ನೇ ತಿನ್ಕೊಂಡು ಹೋಗ್ತಾರೆ ಡ್ಯೂಟಿಗೆ.
ಇಟ್ಟಿದ್ದೀವಿ. ಹಾಗೆ ಸಿಂಚು ಕೂಡ ರೆಡಿಯಾಗಿದ್ದಾಳೆ. ದೇವ್ರಿಗೆ ಕೈ ಮುಗಿಯಪ್ಪ, ಹಣೆಗಿಕ್ಕೊಂಡು ಅವಳು ಪ್ಯಾಡ್ ತಗೋ ಪಾಪದೊಂದು. ಇನ್ನು ಎಷ್ಟೊತ್ತಿರ್ಬೇಕಂತೆ ಪಾಪ. ಚಿಟ್ಟೆ ಎಷ್ಟಿದಾವ ಸಣ್ಣ ಐತಲೆ ಮುದು. ಅಲ್ಲಿ ಪಾಪ ಇತ್ಕೊಳ್ಳೋದೈತಿ. ಪಾಪ ಗೊಬ್ಬೆ ತಿಂಗಳ ಪಾಪ ಸಮೇತ ತೆಗಿ, ಅದನ್ನೇ ತೆಗಿತಿರೋದು ಅವ್ವ. ಇವತ್ತು ಹಾಸ್ಪಿಟಲಲ್ಲಿ ಫೋಟೋಶೂಟ್ ಇದೆ ಅಂತೆ ಡಿಸ್ಚಾರ್ಜ್ನ. ಹಂಗಾಗಿ ಪಾಪು ರೆಡಿ ಮಾಡಿದ್ದೀವಿ, ಮುದ್ದ ಕಾಣ್ತಿದ್ದಾನೆ. ಸದ್ಯಕ್ಕೆ ಫೇಸ್ ರಿವೀಲ್ ಮಾಡ್ತಾ ಇಲ್ಲ, ಒಂದು 3 ತಿಂಗಳವರೆಗೂ. ಇವತ್ತು ಡಿಸ್ಚಾರ್ಜ್ ದಿನ. ನಾನು ರಾಜು ಶಾಪಿಗೆ ಹೋಗಿದ್ದೆಲ್ಲ, ವಿಡಿಯೋ ಮಾಡಲಿಲ್ಲ. ಅದು ನಂದು ಆಲ್ರೆಡಿ ಚೆಕಪ್ ಆಗಿ ಬ್ಲಡ್ ಟೆಸ್ಟಿಗೆ ಕೊಟ್ಟು ಬಂದಿದ್ದೀನಿ. 3 ಅವರ್ಸ್ ಬೇಕು ಅಂದಿದ್ದಾರೆ. ಅಷ್ಟರಲ್ಲಿ ಇಲ್ಲಿಗೆ ಬಂದ್ವಿ ಪ್ರೀತಿಯವರು ಹಾಸ್ಪಿಟಲ್ಗೆ. ಸಿಂಚುದೆಲ್ಲ ತೋರಿಸಿದ್ದಾಯಿತು. ಇನ್ನು ನಾನು 3 ಗಂಟೆಗೆ ಹೋಗಿ ರಿಪೋರ್ಟ್ ತೊಗೊಂಡು ಬರಬೇಕಷ್ಟೆ. ಹಾಗೆ ಪ್ರೀತಿಗೆ ಡೆಲಿವರಿ ಆಗಿರೋದು ತನ್ಯಾ ಹಾಸ್ಪಿಟಲ್ ಹಾಸನ್. ಅವಳಿಗೆ ಡೆಲಿವರಿ ಮಾಡಿಸಿರೋರು ಚೈತ್ರಾ ಮೇಡಮ್ ಅಂತ, ತುಂಬ ಒಳ್ಳೆ ಸರ್ಜನ್ ಆಯಿತಾ, ಸ್ತ್ರೀ ರೋಗ ತಜ್ಞರು. ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ ಅಷ್ಟು ಮುಗ್ಧತೆಯಿಂದ ಮಾತಾಡ್ತಾರೆ ಪ್ರತಿಯೊಬ್ಬರ ಹತ್ರನೂ. ನಾನು ನಿಜಕ್ಕೂ ಆ ಥರ ಡಾಕ್ಟರ್ನ ನೋಡಿಲ್ಲ ಅಂದರೆ, ಅಷ್ಟು ಪೇಷನ್ಸಾಗಿ ಬರೋರನ್ನೆಲ್ಲ ಅಷ್ಟು ಪ್ರೀತಿಯಿಂದ, ಮತ್ತು ಸ್ಟಾಫ್ಗಳನ್ನೂ ಅಷ್ಟೇ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಅಲ್ಲಿ ಕ್ಲೀನೆಸ್ ಆಗಿರ್ಬೋದು, ಅಲ್ಲಿ ಫೆಸಿಲಿಟೀಸು ಅಷ್ಟೇ ಚೆನ್ನಾಗಿದೆ. ಜೊತೆಗೆ ಅಮೌಂಟು ಏನು ನಾನು ಅಂದ್ಕೊಂಡಿದ್ದ ಪ್ರಕಾರ ತುಂಬ ಜಾಸ್ತಿ ಏನೂ ಆಗಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಅವಳಿಗೆ ಏನೇನೆಲ್ಲ ಫುಡ್ ತಿನ್ನಬೇಕು ಅಂತ ಹೇಳಿದ್ದಾರೆ, ಜೊತೆಗೆ ಅವಳಿಗೆ ಎಷ್ಟು ಖರ್ಚಾಯಿತು ಅದೆಲ್ಲನೂ ಶೇರ್ ಮಾಡ್ತೀನಿ. ಫೈನಲ್ ಈಗ ರಿಪೋರ್ಟ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ನಾನು ಅಮ್ಮ. ಆದರೆ ಅಲ್ಲಿ ಹಾಸ್ಪಿಟಲ್ ಮೆಟ್ಲು ಮೇಲೆಲ್ಲ ಬರ್ನ್ ದ ಕ್ಯಾಲೋರೀಸ್ ನಾಟ್ ಎಲೆಕ್ಟ್ರಿಸಿಟಿ ಟೇಕ್ ದ ಸ್ಟೆಪ್ಸ್ ಅಂತ ಹಾಕಿದ್ದಾರೆ. ಮೆಟ್ಲತ್ತಿ ಕ್ಯಾಲೋರಿನ ಬರ್ನ್ ಮಾಡಿ ನ್ಯಾಚುರಲ್ ಆಗಿ, ಅಂದರೆ ಲಿಫ್ಟ್ ಎಲ್ಲ ಬಳಸಬೇಡಿ ಅಂತ ಹೇಳಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಇದ್ಲು, ನಾವು ಅದನ್ನು ನೋಡಿ ನನಗೂ ಹಂಗೆ ಅನ್ನಿಸ್ತು. ಅದಕ್ಕೆ ಸ್ಟೆಪ್ಸ್ನೇ ಹತ್ಕೊಂಡು ಹೋದ್ವಿ. ನಾವು ಎಲ್ಲೂ ಸಹ ಲಿಫ್ಟನ್ನ ಬಳಸಲಿಲ್ಲ. ಫೈನಲಿ 8 ಗಂಟೇಲಿ ಹೊರಟಿದ್ದೀವಿ ಪ್ರೀತಿ ಕರ್ಕೊಂಡು. ಹಾಗೆಯೇ ಸಂತೆ ಕೂಡ, ಮಂಗಳವಾರ ಸಂತೆ ಹಾಸನಲ್ಲಲ್ವಾ, ರೋಡ್ ಸೈಡಲ್ಲಿ ಹಾಕ್ಕೊಂಡಿದ್ರು ರೈಲ್ವೆ ಸ್ಟೇಷನ್ ರೋಡಲ್ಲಿ. ಅಲ್ಲೂ ಇಳಿದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡ್ವಿ, ಅದೆಲ್ಲ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ತುಂಬಾ ತಲೆಭಾರ ಆಗಿಬಿಟ್ಟಿತ್ತು. ಹಾಗಾಗಿ ಇಲ್ಲಿ ಕಾಫಿ ಡೇ ಸಿಕ್ತು, ಅಂದರೆ ಏನು ಹೈವೇ ಹತ್ರ ಹೊಸ್ದಾಗಿ ನಾವು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಹಾಗಾಗಿ ಇಲ್ಲಿ ಕಾಫಿ ತೊಗೊಳ್ಳೋಣ ಅಂತ ಬಂದರೆ ಏನಾಗ್ಬಿಡೋಣ, ಒಳಗಡೆ ಎಲ್ಲ ಹೋಗಿ ಇನ್ನೇನು ಕಾಫಿ ಕೊಡ್ತಾರೆ ಅಂದರೆ, ಮೇಡಮ್ ಫಿಲ್ಟರ್ ಕಾಫಿ ಇಲ್ಲ, ಕಪೆಚಿನೋ ಅದೇನೇನೋ ಇದೆ ಅಂತ ಹೇಳಿದ್ರು, ನಮ್ಗೆ ಅವೆಲ್ಲ ಸೆಟ್ ಆಗೋದಿಲ್ಲ. ಹಂಗಾಗಿ ಬೇಡ ಅಂತ ವಾಪಸ್ ಬಂದ್ವಿ. ತುಂಬ ಬೇಜಾರಾಯಿತು. ಹಾಗೆ ಮಕ್ಕಳು ಅಲ್ಲಿದ್ದಂಥ ಜೋಕಾಲಿ, ಹಾಗೆ ಒಳಗಡೆ ಎಲ್ಲ ಆಂಬಿಯನ್ಸು ತುಂಬಾ ಚೆನ್ನಾಗಿದೆ. ಫೋಟೋಶೂಟ್ ಎಲ್ಲ ಮಾಡ್ಕೊಳ್ಳಿಕ್ಕೆ ನನಗೆ ತುಂಬಾ ಇಷ್ಟ ಆಯಿತು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಅವರು ಅಂದರು ಆಯಿತು ಆಟ ಆಡಿ ಎಲ್ಲ ಫೋಟೋ ತೊಗೊಳ್ಳಿ ಅಂತೆಲ್ಲ. ಹಂಗಾಗಿ ಒಂದು 10 ನಿಮಿಷ ಕಾಲ ಕಳೆದ್ವಿ ಅಲ್ಲಿ. ಜಾಸ್ತಿ ಜನನೂ ಇರಲಿಲ್ಲ, ಹಂಗಾಗಿ ಬಿಟ್ಟರು ಮಕ್ಕಳನ್ನ ಆಟ ಆಡಿಸಿ ಒಂದು 10 ನಿಮಿಷ ಅಂತ ಹೇಳ್ಬಿಟ್ಟು. ಅದಕ್ಕೆ ಚಿಟ್ಟೆಗೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂದ್ಬಿಟ್ಟು ಅವಳಿಗೂ ಜೋಕಾಲಿ ಎಲ್ಲ ಆಡಿಸ್ತಾ ಇದ್ದೀನಿ. ಅವಳಿಗೂ ಫಸ್ಟ್ ಟೈಮ್ ಜೋಕಾಲಿ ಎಲ್ಲ ಕೂತಿರೋದು. ಹಂಗಾಗಿ ಹಾಗಾಗಿ ಕಾಫಿ ಎಲ್ಲ ಕುಡಿನಿಲ್ಲಲ್ವಾ, ಅಲ್ಲಿಂದ ಮುಂದೆ ಬಂದರೆ ಈ ಒಂದು ಹೋಟೆಲ್ ಹೊಸ್ದಾಗಿ ಆಗಿರೋದಿದ್ದು ಕೂಡ ಇಲ್ಲಿಗೆ ಬಂದ್ವಿ. ಆದ್ಯಾಸ ಅವ್ರದ್ದೇ ಅಂತ ಅಂದ್ಕೊತೀನಿ. ಅಲ್ಲಿ ನಾವು ಸೌತ್ ಇಂಡಿಯನ್ ಥಾಲಿ ತೊಗೊಂಡ್ವಿ 4, ಜೊತೆಗೆ ಕಾಫಿ ತೊಗೊಂಡ್ವಿ. ಅಂದರೆ ಮನೆಗೆ ಬಂದೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಲಿಕ್ಕೆ ಲೇಟ್ ಆಗುತ್ತೆ, ಪ್ರೀತಿಗೆ ತುಂಬ ಹಸಿವಾಗ್ಬಿಟ್ಟಿತ್ತು. ಹಂಗಾಗಿ ಒಂದು ಸೌತ್ ಇಂಡಿಯನ್ ಥಾಲಿ 250, ಪರವಾಗಿಲ್ಲ. ಎಲ್ಲ ಥರದ್ದು ಐಟಮ್ಸ್ ಎಲ್ಲ ಕೊಟ್ಟರು ಅಂತ ಅಂದರೆ ಪೂರಿ, ಸಾಗು, ಮತ್ತು ಪಲ್ಯ, ಮೊಸರು, ಗಟ್ಟಿ ಮೊಸರು, ಮಜ್ಜಿಗೆ, ಅನ್ನ, ರಸಮು, ಆಮೇಲೆ ಇನ್ನೇನು ಹಪ್ಪಳ, ಹಾಗೆಯೇ ಫ್ರೂಟ್ ಸಾಲಡ್ಡು, ಮತ್ತು ಟೊಮೆಟೊ ಸೂಪು, ಇವೆಲ್ಲ ಕೊಟ್ಟರು, ಮತ್ತು ಐಸ್ ಕ್ರೀಮ್ ಕೊಟ್ಟರು. ಇದಿಷ್ಟು ಇನ್ಕ್ಲೂಡ್ ಆಗಿತ್ತು. ಅದೆಲ್ಲ ತಿಂದು ಆಚೆಗೆ ಬಂದ್ವಿ. ಚಿಟ್ಟೆ ಒಂದು ಫೋಟೋಶೂಟ್ ಕೂಡ ಆಯಿತು ಚಿಟ್ಟೆದು. ಎಷ್ಟು ಕ್ಯೂಟಾಗಿ ಮಾಡ್ತಾಳೆ ನೋಡಿ ಬೇಕಾದರೆ. ಅಲ್ಲಿ ಕೆಲಸ ಮಾಡೋರು ಪಾಪ ಅವಳನ್ನ ತುಂಬ ಮುದ್ದು ಮಾಡಿ ಈ ಥರ ಪೋಸ್ ಕೊಡುಕಂದ ಅಂತೆಲ್ಲ ತೋರಿಸ್ತಾ ಇದ್ರು. ಅದನ್ನೊಂದು ವಿಡಿಯೋ ಮಾಡಿಕೊಂಡೆ, ಒಂದು ಕ್ಯೂಟಾಗಿರತ್ತೆ ಅಂದ್ಬಿಟ್ಟು.
ಸೀರೆ ಅಲ್ಲೂ ಮಾಡ ಅಲ್ಲೂ ಪಾಪ ಹೇಳ್ಕೊಡ್ತಿದಾರೆ ಹಂಗ ತಗಿ ಪೋಸ್ ಕೊಡು ಅಂತ. ಆಮೇಲೆ ಬಾಣಂತಿಗೆ ಅವೆಲ್ಲ ತಿನ್ಸಿದ್ರ ಅನ್ಬೇಡಿ, ಅವಳಿಗೆ ಏನು ತಿನ್ಸಿಲ್ಲ, ನಾವೆಲ್ಲ ತಿನ್ಬಿ. ಅವಳಿಗೆ ರಸಂ ರೈಸ್ ಮಾತ್ರನೇ ಕೊಟ್ಟಿದ್ದು, ಲೇಟ್ ಆಗಿದ್ದ ಕಾರಣ ಅವಳು ತುಂಬ ಹಸಿವು ಅಂತಿದ್ಲು. ಫ್ರೆಂಡ್ಸ್, ಫೈನಲಿ 11 ಗಂಟೆ ಆಯಿತು ಮನೆಗೆ ಬರೋದ್ರಲ್ಲಿ. ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಹೊರಟಿದ್ದೆ ಲೇಟ್ ಆಗಿಬಿಡ್ತು ಅವ್ರಿಗೆ ಸ್ವಲ್ಪ, ಅಂದರೆ ಇನ್ಶೂರೆನ್ಸ್ ಅಲ್ವಾ ಅವರು ಡೆಲಿವರಿಗೆಲ್ಲ ಮಾಡಿರೋದು, ಹಂಗಾಗಿ ಅದ್ರ ಸ್ವಲ್ಪ ಕೆಲಸಗಳಿದ್ವು ಅಲ್ಲಿ ಹಾಸ್ಪಿಟಲಲ್ಲಿ, ಅದ್ರದ್ದೆಲ್ಲ ಮುಗಿಸ್ಕೊಂಡು ಹೊರಡೋ ಹೊತ್ತಿಗೆ ಲೇಟ್ ಆಗಿಬಿಡ್ತು. ಡಿಸ್ಚಾರ್ಜ್ ಮಾಡೋದೆಲ್ಲ ತುಂಬಾ ಲೇಟ್ ಆಗಿಬಿಡ್ತು. 3 ರಾತ್ರಿ 11 ಗಂಟೆ ಆಗಿದೆ. ಹಾಗೆ ನಾನು ಕೂಡ ಥೈರಾಯ್ಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದೆ, ಜೊತೆಗೆ ಸ್ವಲ್ಪ ಏನೆಲ್ಲ ಹೇಳಿದ್ದಾರೆ ಡಾಕ್ಟ್ರು ಅದನ್ನು ನಿಮಗೆ ಶೇರ್ ಮಾಡೋಣ. ಥೈರಾಯ್ಡ್ ಟೆಸ್ಟಲ್ಲಿ ಏನು ರಿಪೋರ್ಟಲ್ಲಿ ಏನು ಬಂದಿದೆ ಅದನ್ನು ನಿಮ್ಗಳಿಗೆ ಯಾರಿಗಾರು ತೋರಿಸಿದ್ರೆ ಒಂದು ಯೂಸ್ ಆಗ್ಬೋದು, ಯಾವ್ಯಾವ ಥರ ಬಂದರೆ ಏನೇನು ಅಂತ ಎಲ್ಲ ಹೇಳಿದ್ದಾರೆ. ಹಾಗಾಗಿ ಅಮ್ಮನಿಗೂ ಸಹ ಟೆಸ್ಟ್ ಮಾಡಿಸ್ಕೊಂತು, ಅಮ್ಮನಿಗೆ ಏನು ಹೇಳಿದ್ದಾರೆ ನನಗೇನು ಹೇಳಿದ್ದಾರೆ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ನಿಮಗೊಂದು ಒಳ್ಳೆ ಏನಂತಾರೆ ಒಂದು ಒಳ್ಳೆ ಮಾಹಿತಿ ಸಿಕ್ತಂಗಾಗತ್ತೆ ಆಯಿತಾ, ಥೈರಾಯ್ಡ್ ಇದ್ದರೆ ಯಾವ ಥರ ಸಿಂಪ್ಟಮ್ಸ್, ಥೈರಾಯ್ಡ್ ಇಲ್ಲ ಅಂದರೆ ಯಾವ ಥರ, ಥೈರಾಯ್ಡ್ ಇಲ್ಲಾಂದರೆ ಹೇಗಿರಬೇಕು, ನಮ್ಮ ಆಹಾರ ಕ್ರಮ, ನಮ್ಮ ಜೀವನ ಶೈಲಿ ಅನ್ನೋದೆಲ್ಲನೂ ಶೇರ್ ಮಾಡ್ತೀನಿ. ಜೊತೆಗೆ ನಾಳೆ ಆನ್ಲೈನಿಂದ ನಾನು ಸ್ಟೌ ಬುಕ್ ಮಾಡಿಸಿದ್ದೆ, ಜೈ ಬುಕ್ ಮಾಡಿದ್ದ, ಜೈ ಕೊಡಿಸಿದ್ದು. ಹಾಗಾಗಿ ಅದು ಕೂಡ ಬಂದಿದೆ, ನಾವು ಹಾಸನಗೆ ಹೋಗಿದ್ದೀವಿ ಅದು ಕೂಡ ಬಂದಿತ್ತು. ಜೈ ಪಾಪ ಬೆಂಗಳೂರಿಂದ ಫೋನ್ ಮಾಡಿದ್ದೆ, ನಾವು ಇರಲಿಲ್ಲ ತೊಗೊಳೋದಕ್ಕೆ, ಅಮ್ಮ ಪಾಪ ಅಮ್ಮ ಇತ್ತು ನಾನು ಇರಲಿಲ್ಲ, ನನ್ನ ಹೆಸರಲ್ಲಿ ಬುಕ್ ಮಾಡಿದ್ನಲ್ಲ, ಹಂಗಾಗಿ ಅಮ್ಮನೇ ತೆಗೆದಿಟ್ಟಿದ್ದಾರೆ. ಅದು ಯಾವ ಕಂಪ್ನಿ ಹೇಗಿದೆ ಎಲ್ಲ ನಾಳೆ ನಾನು ತೋರಿಸ್ತೀನಿ. ಹಾಗೆಯೇ ಬಾಣಂತಿ ಆಹಾರ ಹೇಗಿರಬೇಕು ಅಂತ ಡಾಕ್ಟರ್ ಸ್ವಲ್ಪ ಕೆಲವೊಂದು ಫುಡ್ ಚಾರ್ಟ್ನ ಹೇಳಿದ್ದಾರೆ, ಅದನ್ನು ಸಹ ಶೇರ್ ಮಾಡ್ತೀನಿ. ಇದು ಯಾರು ಸಿಸೇರಿಯನ್ ಆಗಿರೋ ಹೆಣ್ಮಕ್ಳುಗಳಿಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನೋಡೋದ್ರಿಂದ. ನಾಳೆ ಇವೆಲ್ಲ ಮಾಹಿತಿಗಳನ್ನ ನಾಳಿನ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಹಾಗಾಗಿ ಇವಾಗ ಲೇಟ್ ಆಗಿರೋ ಕಾರಣ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಈ ಪುಟ್ಟು ವ್ಲಾಗ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.